ವೆಲ್ಕಮ್ ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಟು ಆಲ್ ಆಫ್ ಯು. ನಾನು ಇವತ್ತು ಹೇಳ್ಕೊಡ್ತಾ ಇರೋ ಡಿಶ್ ವೀಟ್ ಫ್ಲೋರ್ ಲಡ್ಡು. ಯಾಕೆಂದರೆ ಯುಗಾದಿ ಹಬ್ಬ ಇರೋದ್ರಿಂದ ನೀವು ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ವೀಟ್ ಫ್ಲೋರ್ 1 ಕಪ್, ಶುಗರ್ 1 ಕಪ್, ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ 1 ¼ ಕಪ್ ಇಟ್ಕೊಂಡಿದ್ದೀನಿ. ಆಮೇಲೆ ಕೋಕೋನಟ್, ಡ್ರೈ ಕೋಕೋನಟ್ ಕೊಬ್ಬರಿ ಅಂತೀವಲ್ಲ, ಅದನ್ನು 1 ಕಪ್ ಇಟ್ಕೊಂಡಿದ್ದೀನಿ. 1¼ ಕಪ್ ತುಪ್ಪ ಇಟ್ಕೊಂಡಿದ್ದೀನಿ. ಏಲಕ್ಕಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡುವ ವಿಧಾನನ ಹೇಳ್ಕೊಡ್ತೀನಿ. ವೀಟ್ ಫ್ಲೋರ್ನ ತೊಗೊಂಡು ನಾನು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಈಗ ಬಾಣ್ಲೆಗೆ ವೀಟ್ ಫ್ಲೋರ್ ಹಾಕ್ಕೊಳ್ಳಿ 1 ಕಪ್ಪು. ಅದಕ್ಕೆ ನಾನು ಏನು ಹೇಳಿದೆ, 1¼ ಕಪ್ ತುಪ್ಪ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 4 ನಿಮಿಷ ಫ್ರೈ ಮಾಡ್ಕೋಬೇಕು, ಆಯಿತಾ. ಆಮೇಲೆ ಈ ಶುಗರ್ನೂ ಅಷ್ಟೇ, ಮಿಕ್ಸಿಗೆ ಹಾಕ್ಕೊಂಡು 1 ಕಪ್ ಶುಗರ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಸಣ್ಣಗೆ ಪೀಸಸ್ ಮಾಡಿ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೀನಿ. ಫಸ್ಟು ಈ ವೀಟ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಈ ವೀಟ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಶುಗರ್, ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ನಿಮ್ಗೆ ತುಂಬ ಇಷ್ಟ ಆದರೆ ಸ್ವಲ್ಪ ಹಾಕೋಬೋದು, ಬಟ್ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಉಂಡೆ ಬರೋಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಬಾಯ್ ಚಿಕನ್. ಕೊಬ್ಬರಿ ತುರಿ ಏನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಪೌಡ್ರ್ ಮಾಡ್ಕೊಳ್ಳೋಕ್ಕೊಂದು ಟಿಪ್ಸ್ ಏನಪ್ಪ ಅಂದರೆ, ಏಲಕ್ಕಿ ಪುಡಿ ಸಮೇತ ಹಾಕ್ಬಿಟ್ಟು ಮಿಕ್ಸಿಗೆ ಶುಗರ್ ಸ್ವಲ್ಪ ಹಾಕಿದ್ರೆ ಅದು ಬೇಗ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೆಂಗೆ ಅಂತಂದರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಹಾಕ್ಕೋಬೋದು. ತುಂಬ ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಕಮ್ಮಿ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ರುಚಿಗೆ ತಕ್ಕಂತೆ. ಬಟ್ ಸ್ವಲ್ಪ ಹಾಕಿದ್ರೆ, ಕಮ್ಮಿ ಹಾಕಿದ್ರೆ ಉಂಡೆ ಕಟ್ಟಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆವಾಗ ತುಪ್ಪ ಹಾಕ್ಕೊಂಡ್ರೆ ಉಂಡೆ ಕ್ಲೀನಾಗಿ ಬರುತ್ತೆ, ಒಡ್ಕೊಳ್ಳಲ್ಲ ಉಂಡೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹೀಗೆ ಉಂಡೆ, ನಾವು ರವೆ ಉಂಡೆ ಎಲ್ಲ ಕಟ್ತೀವಲ್ಲ ಆ ಥರ ರವೆ ಉಂಡೆನ ಹೀಗೆ ಕಟ್ಟಿ, ಈ ಥರ ರವೆ ಉಂಡೆ ಉಂಡೆ ಬರುತ್ತೆ, ಈ ಥರ ರವೆ ಉಂಡೆ ಈ ಥರ. ಈ ಹದಕ್ಕೆ ನೀವು ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ಇದು ಕಟ್ಟಿ ಇಟ್ಕೊ, ಒಂದೊಂದೇ ಉಂಡೆನ ಇಟ್ಕೋಬೋದು. ವೀಟ್ ಫ್ಲೋರ್ ಲಡ್ಡು ತಿನ್ನಲು ರೆಡಿಯಾಗಿದೆ. ತುಂಬ ರುಚಿಕರವಾಗಿದೆ. ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಕೂಡ ಡ್ರೈ ಫ್ರೂಟ್ಸ್ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.